गुत्तिगेदार संतोष पाटील आत्महत्य प्रकरण संबंध पारदर्शक तनिखे राज्यपाल मोरे हो संतोष कुटुंब मृत संतोष पत्नी रेणुका पाटील राज्यपाल पत्र बरदार उडुपिया लाड्ज बेलगावी मूल गुत्तिगेदार संतोष पाटील आत्महत्य के शरण सावीन प्रकरण संबंध अनुमानू सूक्तवाद पारदर्शक तनिखे आगे आमले सचिव ईश्वरप्पनवर हेसरु कूड इत्तल्ल अल्लि तनिखे नडेयबेकु निष्पक्षपातवागि अंत याकंद्रे आ ओंदु वाट्सप् संदेशदल्लि कूड हेसरु आरोप माडलागित्तु नोडि याव रीतियादंत हणबल राजकीय बलदिंदागि केस दिक्कु तप्पिसुवंत केलस आगुत्तिदे अंद्रे अवरु आरोपवन्न माडिद्दारे अवर हेंडति रेणुका पाटील ईग राज्यपालरिगे पत्रवन्न बरेदिद्दारे अंद्रे ईश्वरप्पनवर निर्देशनदंते एल्लवू कूड नडेयता इदे अन्नोदु तनिखे अवर आरोप ईश्वरप्पनवर हेळिकेयन्न पत्रद उल्लेख माडिदारे केवल 15 दिनदल्ले आरोप मुक्तनागि बर्तीनि अंत ईश्वरप्पनवर हेळिदरु बट ईग तम्म राजकीय प्रभावन बळसिकोंडु तनिखेय दिक्कु तप्पिसुत्ता इद्दारे तनिखा हंतदल्लि इरुवंत संदर्भदल्ले पोलीसरु केलवु विचारगळन्नु सोरिके माडिद्दारे ई मूलक ईश्वरप्पगे अनुकूल माडि केस मुच्चि हाकुवंत हुन्नार माड्ता इद्दारे इवरु पारदर्शकवादंत तनिखे आगतिल्ल तप्पिसस्थरिगे शिक्षे आगलि अंत हेळि ಈಗ ಸಂತೋಷ್ ಪಾಟೀಲ್ ಪತ್ನಿ ರೇಣುಕಾ ಪಾಟೀಲ್ ರಾಜ್ಯಪಾಲರ ಮೊರೆ ಹೋಗಿದ್ದಾರೆ ಮನವಿನ ಮಾಡ್ಕೊಂಡಿದ್ದಾರೆ ಪತ್ರ ಮುಖೇನವಾಗಿ ನೋಡಿ ಯಾಕಂತಂದ್ರೆ ಸಂತೋಷ್ ಪಾಟೀಲ್ ಅವರ ಒಂದು ಸಾವಿನ ಪ್ರಕರಣ ಯಾರಿಗೂ ನೆನಪಿಲ್ಲ ಪ್ರಾರಂಭದಲ್ಲಿ ಈಶ್ವರಪ್ಪನ ಹೆಸರು ಕೇಳಿ ಬಂತ ಟೈಮ್ ನಲ್ಲಿ ಒಂದು ವಾರ 15 ದಿನ ಚರ್ಚೆ ಆಯಿತು ಆಮೇಲೆ ಈಶ್ವರಪ್ಪನವರು ಕೂಡ ರಾಜೀನಾಮೆ ಕೊಟ್ಟರು ಅವರ ಹೆಸರು ಬಲವಾಗಿ ಕೇಳಿ ಬಂದಿತ್ತು ಯಾಕಂದ್ರೆ ಆತ ಡೆತ್ ನೋಟ್ ನಲ್ಲಿ ಅವರ ಹೆಸರನ್ನು ಉಲ್ಲೇಖ ಮಾಡಿದ ವಾಟ್ಸ್ಆಪ್ ಸಂದೇಶದಲ್ಲಿ ಇಡಿ ಕುಟುಂಬ ನೇರಾನೇರವಾಗಿ ಈಶ್ವರಪ್ಪನವರ ಮೇಲೆ ಆರೋಪ ಮಾಡಿದರು ಆದರೆ ಈಶ್ವರಪ್ಪ ನಾನು 15 ದಿನದಲ್ಲೇ ಅದರಿಂದ ಹೊರಬರ್ತೀನಿ ಮುಕ್ತವಾಗ್ತೀನಿ ಅಂತ ಹೇಳಿದರು ತಮ್ಮ ರಾಜಕೀಯ ಪ್ರಭಾವನ ಬಳಸಿಕೊಂಡು ಕೇಸನ್ನ ಮುಚ್ಚಿ ಹಾಕುವಂತ ಪ್ರಯತ್ನ ನಡೆಯತಾ ಇದೆ ಪೊಲೀಸರು ಅವರು ಕೈಗೊಂಬೆ ಅಂತ ನಡೆಕೊಳ್ಳುತ್ತಿದ್ದಾರೆ ತನಿಖೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಪಾರದರ್ಶಕವಾಗಿ ತನಿಖೆ ಆಗಲಿ ನನ್ನ ಗಂಡನ ಸಾವಿಗೆ ನ್ಯಾಯ ಸಿಗಲಿ ಅಂತ ಈಗ ಸಂತೋಷ್ ಪಾಟೀಲ್ ಪತ್ನಿ ಪತ್ರದ ಮುಖೇನ ಒತ್ತಾಯ ಮಾಡಿದ್ದಾರೆ ವಿನಂತಿ ಮಾಡಿಕೊಂಡಿದ್ದಾರೆ ರಾಜ್ಯಪಾಲರಿಗೆ ಬರೆದಂತ ಪತ್ರದಲ್ಲಿ ಯಾಕಂದ್ರೆ ಅವರ ಆತ್ಮಹತ್ಯೆ ಪ್ರಕರಣದಲ್ಲಿ ಸಾಕಷ್ಟು ಅನುಮಾನಗಳಿತ್ತು ಆಮೇಲೆ ಈಶ್ವರಪ್ಪನವರ ಹೆಸರು ಕೂಡ ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಈಗ ರಾಜ್ಯಪಾಲರ ಮೊರೆ ಹೋಗಿದ್ದಾರೆ ಪತ್ರದ ಮುಖೇನವಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ರಾಜ್ಯಪಾಲರಿಂದ ಯಾವ ರೀತಿಯಾದಂತ ರಿಯಾಕ್ಟ್ ಬರುತ್ತೆ ನೋಡಬೇಕು ಇಲ್ಲಾಂದ್ರೆ ಸೈಲೆಂಟ್ ಗೆ ಶರಣಾಗ್ತಾರಾ ಅಂತ ಅವರು ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಈಗ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಾರಂಭದಲ್ಲಿ ಸದ್ದು ಮಾಡ್ತು ಆಮೇಲೆ ಎಲ್ಲರೂ ಮರ್ತಂತ ಕಾಣ್ತದೆ ಬಟ್ ಎಲ್ಲೊಂದು ಕಡೆ ತನಿಖೆ ಬಗ್ಗೆ ಕುಟುಂಬಸ್ಥರ ಒತ್ತಾಯ ಏನು ಯಾವ ರೀತಿ ಮನವಿ ಮಾಡ್ಕೊಂಡಿದ್ದಾರೆ ಪ್ರಭು ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಉಡುಪಿಯ ಖಾಸಗಿ ಲಾಡ್ಜ್ ಒಂದರಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ರು ಅಂತ ಏನು ಹೇಳಲಾಗ್ತಾ ಇದೆ ಆ ಪ್ರಕರಣದ ತನಿಖೆನ ಉಡುಪಿ ಪೊಲೀಸರು ನಡೆಸ್ತಾನೆ ಇದ್ದಾರೆ ಉಡುಪಿ ಪೊಲೀಸರು ಬೆಳಗಾವಿಗೆ ಬಂದಿದ್ರು ಬೆಳಗಾವಿಯಲ್ಲಿ ಸುಮಾರು 10 ರಿಂದ 15 ದಿನಗಳ ಕಾಲ ಬೀಡು ಬಿಟ್ಟಿದ್ರು ಎಲ್ಲ ಸುಮಾರು ಜನರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನ ಹಿಡ್ಕೊಂಡು ಪಿಡಿಒ ಹಿಡ್ಕೊಂಡು ಸಂಬಂಧಿಕರು ಸ್ನೇಹಿತರ ಬಹಳ ಜನರನ್ನ ವಿಚಾರಣೆ ಮಾಡಿ ಉಡುಪಿ ಪೊಲೀಸರು ಹೋಗಿರ್ತಕ್ಕಂಥದ್ದು ಆದ್ರೆ ಪ್ರಕರಣ ಎಲ್ಲಿಗೆ ಬಂತು ಪ್ರಕರಣದ ತನಿಖೆ ಎಲ್ಲಿಗೆ ಬಂತು ಅನ್ನೋದು ಇದುವರೆಗೂ ಕೂಡ ಒಂದು ನಿಗೂಢವಾಗಿರ್ತಕ್ಕಂಥದ್ದು ಹೀಗಾಗಿನೇ ಈ ಪ್ರಕರಣದ ತನಿಖೆಯ ಕುರಿತೆ ಸಂತೋಷ್ ಪಾಟೀಲ್ ಪತ್ನಿ ಏನಿದ್ದಾರೆ ರೇಣುಕಾ ಪಾಟೀಲ್ ಅವರು ಈಗ ಒಂದು ಆತಂಕ ಮತ್ತು ಒಂದು ಒಂದು ಅಸಮಾಧಾನವನ್ನು ಹೊರಹಾಕಿರ್ತಕ್ಕಂಥದ್ದು ಅವರಿಗೆ ನನಗೆ ಈ ತನಿಖೆ ನಡೀತಾ ಇದೆ ಈ ತನಿಖೆಯ ಮೇಲೆ ಅಷ್ಟೊಂದು ನಂಬಿಕೆ ನನಗೆ ಬರ್ತಾ ಇಲ್ಲ ಅನ್ನೋ ಮಾತನ್ನು ಅವರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ರಾಜ್ಯಪಾಲರಿಗೆ ಒಂದು ಮನವಿಯನ್ನ ಪತ್ರವನ್ನ ಬರೆದಿರ್ತಕ್ಕಂಥದ್ದು ಅವರು ಸ್ಪಷ್ಟವಾಗಿ ರಾಜ್ಯಪಾಲರಿಗೆ ಒಂದು ಮನವಿಯನ್ನ ಮಾಡಿರ್ತಕ್ಕಂಥದ್ದು ಏನು ಸಂತೋಷ್ ಪಾಟೀಲ್ ಅನುಮಾನಾಸ್ಪದ ಸಾವಿನ ಪ್ರಕರಣವನ್ನ ಉಡುಪಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ನನಗೆ ಈ ಪ್ರಕರಣ ಎತ್ತ ಸಾಕ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಮತ್ತೆ ಈ ಪ್ರಕರಣದಲ್ಲಿ ಸಾಕಷ್ಟು A1 ಆರೋಪಿ ಏನಿದ್ದಾರೆ ಅವರು ಬಹಳ ಪ್ರಭಾವಿಗಳಿದ್ದಾರೆ ಮಾಜಿ ಉಪಮುಖ್ಯಮಂತ್ರಿಗಳಿದ್ದಾರೆ ಮಾಜಿ ಸಚಿವರಿದ್ದಾರೆ ಅದು ಅಲ್ಲದೆ ಬಿಜೆಪಿಯ ಸರ್ಕಾರ ಅಧಿಕಾರದಲ್ಲಿದೆ ಅವರು ಈ ಪ್ರಕರಣದ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರ್ತಕ್ಕಂತ ಈ ತನಿಖೆಯ ಮೇಲೆ ಸಾಕಷ್ಟು ಪ್ರಭಾವ ಬೀರ್ತಕ್ಕಂತ ಎಲ್ಲ ಸಾಧ್ಯತೆ ಇದೆ ಹೀಗಾಗಿ ನನಗೆ ನಿಷ್ಪಕ್ಷಪಾತವಾಗಿ ನನಗೆ ನ್ಯಾಯ ಸಿಕ್ಕು ತೊರಕಿಸಿ ಕೊಡಿ ಅನ್ನೋ ಮನವಿಯನ್ನ ರಾಜ್ಯಪಾಲರಿಗೆ ಮಾಡಿರ್ತಕ್ಕಂಥದ್ದು ಈ ಪತ್ರಕ್ಕೆ ರಾಜ್ಯಪಾಲರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ಕೂಡ ಈಗ ಕಾದು ನೋಡಬೇಕಾಗಿರ್ತಕ್ಕಂಥದ್ದು ಪ್ರಭು ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ ಸಂತೋಷ್ ಪಾಟೀಲ್ ಪತ್ನಿ ರೇಣುಕಾ ಪಾಟೀಲ್ ರಾಜ್ಯಪಾಲರಿಗೆ ಪತ್ರದ ಮುಖೇನವಾಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ನನ್ನ ಗಂಡನ ಸಾವಿಗೆ ನ್ಯಾಯ ಕೊಡಿಸಿ ಈಶ್ವರಪ್ಪನವರಿಗೆ ತಕ್ಕ ಶಿಕ್ಷೆ ಆಗಲಿ ಜೊತೆಗೆ ಪ್ರಕರಣವನ್ನು ಮುಚ್ಚಾಕುವಂತ ಪ್ರಯತ್ನ ಆಗ್ತಿದೆ ನಿರಂತರವಾಗಿ ಎಲ್ಲದಕ್ಕೂ ಕೂಡ
ಕಡಿವಾಣ ಹಾಕಿ ನ್ಯಾಯ ಕೊಡಿಸಿ ಅಂತ ಕೇಳಿದ್ದಾರೆ।